ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಧ್ಯಾಹ್ನದ ಶುಭಾಶಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಅಧ್ಯಯನ ಮಾಡೋಣ. ಈ ದ್ವಾರ ಸಮುದ್ರ ಹೊಯ್ಸಳರು ಎಂದರೆ ಯಾರು ಅಂದರೆ, ಈ ಕಲ್ಯಾಣಿ ಚಾಲುಕ್ಯರು ಅಥವಾ ನಂತರದ ಚಾಲುಕ್ಯರ ಸಾಮಂತರಾಗಿರ್ತಕ್ಕಂಥವರನ್ನೇ ನಾವೇನನ್ನು ಕರಿತೀವಿ, ದ್ವಾರ ಸಮುದ್ರದ ಹೊಯ್ಸಳರು ಅಂತೇಳಿ ನಾವು ಕರಿಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈ ದ್ವಾರ ಸಮುದ್ರಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಹಳೆಬೀಡು ಅಂತೇಳಿ ನಾವು ಕರಿತೀವಿ. ದ್ವಾರ ಸಮುದ್ರಕ್ಕೆ ಇನ್ನೊಂದು ಹೆಸರು ಹಳೆಬೀಡು. ಇಲ್ಲಿ ಶಶಾಂಕಪುರ ಅಥವಾ ಸೊಸೆವೂರು ಅಥವಾ ಬೇಲೂರು ಬೇರೆ ಬೇರೆ ಸಮಯದಲ್ಲಿ ಅವರು ರಾಜಧಾನಿಗಳನ್ನಾಗಿ ಮಾಡಿಕೊಂಡರು. ಅಂದರೆ ಶಶಾಂಕಪುರ ಆಗಿರ್ಬೋದು, ಬೇಲೂರಾಗಿರ್ಬೋದು, ಅಂದರೆ ಇಲ್ಲಿ ರಾಜಧಾನಿಗಳನ್ನು ಹಳೆಬೀಡು ಅಂತೇಳಿ ಮಾಡಿಕೊಂಡಿಲ್ಲ, ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಿಕೊಂಡಿದ್ರು ಅಂತೇಳಿ ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇವರು ಮೂಲ ಪುರುಷ ಎಂದರೆ ಯಾರು, ಭಾರತ ಸಮುದ್ರದ ಸ್ಥಾಪಕ ಅಥವಾ ಹೊಯ್ಸಳರ ಸ್ಥಾಪಕ ಅಂದರೆ ಯಾರು, ಯಾರಲ್ಲಿ ಸಳ ಸಳ ಅಂತೇಳಿ ಕರಿತೀವಿ. ಸಳ ಅಂದರೆ ಈ ಒಬ್ಬ ಹೊಯ್ಸಳರ ಸ್ಥಾಪಕ ಅಂತೇಳಿ ಕರಿಬೇಕಾಗುತ್ತೆ. ಇಲ್ಲಿ ಸಳ ಬಂದ ಮೇಲೆ, ಸ್ಥಾಪಕನಾದ ಮೇಲೆ ಇವರು ರಾಜ್ಯ ಲಾಂಛನವನ್ನಾಗಿ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನಾಗಿ ಮಾಡಿಕೊಳ್ತಾರೆ. ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಏನು ಮಾಡ್ಕೊತಾರೆ ಇವರು, ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ, ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನಾಗಿ ಇವರು ಮಾಡಿಕೊಳ್ತಾರೆ. ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ, ಹೌದಾ? ಇದನ್ನ ನಾವು ನೋಡ್ತಿರ್ತೀವಿ ಎಲ್ಲಿ ನೋಡ್ತೀವಿ ಅಂದರೆ, ದೇವಿ ತನ್ನ ಕೈಯಲ್ಲಿ ಒಂದು ತ್ರಿಶೂಲ ಅಂತೇಳಿ ಇರ್ತ ಅದು ತಗೊಂಡು ಹುಲಿಗೆ ಬಾಯಿ ಚುತ್ತಾ ಇರ್ತಾಳೆ. ಆ ರೀತಿಯಾಗಿ ಸಳನೂ ಸಹಿತ ಹುಲಿಯನ್ನು ತನ್ನಲ್ಲಿರುವಂಥ ಆಯುಧವನ್ನು ತಗೊಂಡು ಚುಚ್ಚಿಬಿಡ್ತಾನೆ. ಚುಚ್ಚಿದಾಗ ಅಲ್ಲಿ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನೇ ನಾವೇನು ಮಾಡ್ತೀವಿ, ರಾಜ್ಯ ಲಾಂಛನ ಅಂತೇಳಿ ಕರ್ತೀವಿ. ಲಾಂಛನ, ಹೌದಾ? ಇಲ್ಲಿ ಒಂದು ಸಣ್ಣ ಕಥೆ ಇದೆ ವಿದ್ಯಾರ್ಥಿಗಳೇ, ಒಂದು ಸಣ್ಣ ಕಥೆ ಇದೆ. ಏನು ಅದು ಕಥೆ ಅಂದರೆ, ವರ್ಧಮಾನ ಸುದತ್ತಾಚಾರ್ಯ ಎಂಬ ಜೈನ ಮುನಿ, ಸುದತ್ತಾಚಾರ್ಯ ಎಂಬ ಜೈನ ಮುನಿ, ವರ್ಧಮಾನ ಸುದತ್ತ ಚಾರ್ಯ ಎಂಬ ಜೈನ ಮುನಿ ಗೊತ್ತು, ಋಷಿ ಮುನಿ, ಹೌದಾ? ಈ ಜೈನ ಮುನಿ ತಪಸ್ಸು ಅಂತ ಕೂತ್ಕೊಂಡಿರ್ತಾರೆ ಎಲ್ಲಿ, ಶಶಾಂಕಪುರದಲ್ಲಿ ಬರುವಂತಹ ವಾಸತಿಕ ದೇವಿ ದೇವಾಲಯದಲ್ಲಿ. ವಾಸತಿಕ ದೇವಿ ದೇವಾಲಯ, ಹೌದಾ? ವಾಸತಿಕ ದೇವಿ ದೇವಾಲಯದಲ್ಲಿ ಯಾರು ಕೂತ್ಕೊಂಡಿರ್ತಾರೆ, ವರ್ಧಮಾನ ಸುದತ್ತಾಚಾರ್ಯ ಎಂಬ ಜೈನ ಮುನಿ ತಪಸ್ಸು ಕುಂತಿರ್ತಾರೆ. ತಪಸ್ಸು ಕುಂತಿರೋದು ನಿಮ್ಗೆ ಯಾರಿಗೆ ಗೊತ್ತಿದೆ, ಹೌದಾ? ತಪಸ್ಸು ಕುಂತ ಸಂದರ್ಭದಲ್ಲಿ ದೇವರು ಧ್ಯಾನ ಮಾಡುತ್ತ, ಹೌದಾ, ಈ ಲೋಕದ ಬಗ್ಗೆ ಅರಿವಿಲ್ಲದೆ ಅವ್ರೇನು ಮಾಡ್ತಾ ಇರ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ. ಕಷ್ಟದಿಂದ ಕಾಪಾಡಪ್ಪ ಅನ್ನುವಂಥದ್ದು ಅಂದರೆ, ತಮ್ಮ ಮನಸ್ಸಿನಲ್ಲಿ ಇರುವಂಥ ಇಷ್ಟಾರ್ಥಗಳನ್ನು ಸಿದ್ಧಿಗೊಳಿಸಲಿಕ್ಕೆ ಅವರು ಧ್ಯಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದು ದೇವಾಲಯ ಹೆಂಗಂತಪ್ಪ ಅಂದರೆ, ದಟ್ಟವಾದ ಅರಣ್ಯ ಅಂದರೆ ಯಾರು ಬರದೇ ಇರುವಂಥ ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಈ ಸುದತ್ತಾಚಾರ್ಯ ಎಂಬ ಜೈನ ಮುನಿ ತಪಸ್ಸು ಮಾಡ್ಕೋತ ಕುಂದಿರ್ತಾರೆ, ಹೌದಾ? ಈ ತಪಸ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ವಾಸತಿಕ ದೇವಾಲಯಕ್ಕೆ ಜನರು ಹೋಗೋದು ಬರೋದಿರುತ್ತೆ. ದೇವಾಲಯದ ಜನರು ಜನಸಾಮಾನ್ಯರು ಹೋಗ್ತಾ ಇರ್ತಾರೆ ಮತ್ತು ಬರ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಹುಲಿ ಅಲ್ಲಿ ಏನಾಗುತ್ತೆ, ಪ್ರತ್ಯಕ್ಷ ಆಗಿಬಿಡುತ್ತೆ. ಯಾರಿಗೆ? ಭಕ್ತರಿಗೆ. ಭಕ್ತರಿಗೆ ಪ್ರತ್ಯಕ್ಷ ಆಗಿ ಆ ಕಾಡಿಗೆ ಹೋಗೋರು ಬರೋದನ್ನು ನಿಲ್ಲಿಸ್ಕೊಡ್ತಾರೆ. ಯಾಕೆ ನಿಲ್ಲಿಸ್ತಾರೆ ಅಂದರೆ, ಹುಲಿ ಮನುಷ್ಯನ ಏನಾದ್ರು ತಿನ್ಬೋದು,
ತಿನ್ಬೋದು ಅಥವಾ ಸಾಯಿಸ್ಬೋದು, ಈ ದೇವಾಲಯದ ಸವಸನ ಬೇಡ ಅಂತೇಳಿ ಏನು ಮಾಡ್ತಾರೆ, ದೇವಾಲಯಕ್ಕೆ ಹೋಗದೆ ನಿಲ್ಲಿಸ್ಬಿಡ್ತಾರೆ. ಆ ಸುದ್ದಿ ಯಾರಿಗೆ ಗೊತ್ತಾಗುತ್ತಂದ್ರೆ ಈ ವರ್ಧಮಾನ ಸುದತ್ತಾಚಾರ್ಯರಿಗೂ ಗೊತ್ತಾಗುತ್ತೆ. ಜಂಡ ಯಾಕೆ ಬರಲಿಲ್ಲ ಅಂದಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ಏನಂತ ಹೇಳ್ತಾನಂದ್ರೆ ಈ ರೀತಿ ಇತ್ತು ಅಂತೇಳಿ ಹೇಳಿದಾಗ ಸುದತ್ತಾಚಾರ್ಯನಿಗೆ ಗೊತ್ತಾಗುತ್ತೆ, ಹೇಗಾದ್ರೂ ಮಾಡಿ ಹುಲಿಯನ್ನು ಕೊಲ್ಲಬೇಕು, ನಾನು ತಪಸ್ಸು ಕುಂತ್ಕೊಂಡಿನಿ, ನನ್ನ ಅದರಿಂದ ಕಿಂಗಿತ್ತು ಅಂತಕ್ಕಂಥ ಒಂದು ಕಾರಣಾಂತರದಿಂದ ಈ ಸುದತ್ತಾಚಾರ್ಯ ಜೈನ ಮುನಿ ಏನು ಮಾಡ್ತಾನಂದ್ರೆ ಕಬ್ಬಿಣದ ಆಯುಧವನ್ನು ನೀಡಿ. ಕಬ್ಬಿಣದ ಆಯುಧ ಅಂದರೆ ಈ ಹುಲಿಯನ್ನು ಕೊಲ್ಲುವಂತಹ ಈ ಒಂದು ಕಬ್ಬಿಣದ ಆಯುಧಗಳು ಅಂತೇಳಿ ಕೋಲು ಅಂತ ನಾವು ಕರ್ತೀವಿ, ಕಬ್ಬಿಣದ ಕೋಲು ಅಥವಾ ಆಯುಧ. ಈ ಆಯುಧಗಳನ್ನು ಯಾರಿಗೆ ನೀಡ್ತಾರಪ್ಪ ಅಂದರೆ ಸಳನಿಗೆ ನೀಡಿದನು. ಯಾರಿಗೆ? ಸಳನಿಗೆ ನೀಡಿದನು. ಈ ಹುಲಿ ಏನು ಜನರಲ್ಲಿ ಭಯ ಬೇಕು ಇಚ್ಛಿಸೈತಲ್ಲ, ಅದನ್ನು ನೀವು ಕೊಲ್ಲು ಅಂತೇಳಿ ಈ ಕಬ್ಬಿಣದ ಆಯುಧವನ್ನು ಈ ಒಬ್ಬ ಸುದತ್ತಾಚಾರ್ಯ ಎಂಬ ಜೈನ ಮುನಿ ಆ ಸಳನಿಗೆ ಕೊಟ್ಟ. ಆ ಸಳನಿಗೆ ಏನು ಮಾಡ್ತಾರಪ್ಪ ಅಂದರೆ ಈ ಹುಲಿಯನ್ನು ಏನು ಮಾಡ್ತಾನೆ, ಕೊಂದು ಬಿಡ್ತಾನೆ. ಹುಲಿಯನ್ನು ಕೊಂದ ಮೇಲೆ ಜೈನ ಮುನಿ ಸಳನನ್ನು ಆಶೀರ್ವಾದ ಮಾಡ್ತಾನೆ, ನಿನಗೆ ಕಲ್ಯಾಣವಾಗಲಿ, ನಿನಗೆ ಬೆಳಕಾಗಲಿ, ನಿನಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಆಶೀರ್ವಾದ ಮಾಡಿ ಈ ರಾಜ್ಯವನ್ನು ನೀನು ಸ್ಥಾಪಿಸು. ಯಾವ ರಾಜ್ಯವನ್ನು? ದ್ವಾರ ಸಮುದ್ರದ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪಕನಾಗುವುದು ಅಂತೇಳಿ ಈತ ಆಶೀರ್ವಾದ ಮಾಡಿರ್ತಾನೆ. ಯಾರು? ಸುದತ್ತಾಚಾರ್ಯ ಎನ್ನುವಂತಹ ಜೈನ ಮುನಿ ಈತನಿಗೆ ಆಶೀರ್ವಾದ ಮಾಡ್ತಾನ. ಈತ ಏನು ಮಾಡ್ತಾನೆ, ಅವಾಗ ಈ ಒಂದು ದ್ವಾರ ಸಮುದ್ರದಲ್ಲೇ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ. ಅವಾಗ ಹೊಯ್ಸಳ ಸಾಮ್ರಾಜ್ಯ ಅಂತೇಳಿ ಮುಂದೆ ಹೆಸರು ಬಂತು ಅಂತೇಳಿ ಹೇಳಬೇಕಾಗತ್ತೆ. ಸಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನಾಗಿ ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡ. ಅಷ್ಟೇ ಅಲ್ಲದೆ ಕೊಯ್ ಸಳ, ಕೊಯ್ ಮೀನ್ಸ್ ಕೊಲ್ಲು, ಕೊಲ್ಲು ಕೊಯ್, ಕೊಯ್ ಅಂದ್ರೆ ಏನ್ರಿ, ಕೊಯ್ ಅಂದ್ರೆ ಕೊಲ್ಲು, ಕೊಲ್ಲು ಯಾರು ಕೊಲ್ಲಬೇಕೀಗ, ಹುಲಿಯನ್ನು ಕೊಲ್ಲು ಅನ್ನುವಂಥದ್ದು ಕೊಯ್ ಸಳ. ಹೌದಾ? ಕೊಯ್ ಅಂದ್ರೆ ಸಾಯಿಸು, ಕೊಲ್ಲು ಎಂಬುದನ್ನು ಕೊಡ್ತಕ್ಕಂಥದ್ದು. ಹೀಗೆ ಹುಲಿಯನ್ನು ಹೊಂದಿರುವಂಥ ವ್ಯಕ್ತಿ ಯಾರಿಗೆ? ಒಂದನೇ ಸಲ ಆಗಿದ್ದ. ಅದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು ಯಾರು? ಈ ಸುದತ್ತಾಚಾರ್ಯ ಜೈನಮುನಿ ಹೆಲ್ಪ್ ಮಾಡಿದ್ದಾನೆ. ಅದಕ್ಕಾಗಿ ಹುಲಿಯನ್ನು ತಕ್ಕಂದ. ಅದಕ್ಕೋಸ್ಕರ ಹುಲಿಯನ್ನು ಕೊಲ್ಲುವಂಥ ದೃಶ್ಯವನ್ನೇ ಇವರು ರಾಜ್ಯ ಲಾಂಛನವನ್ನಾಗಿ ಮಾಡಿದರು. ನಿಮಗೆ ಕ್ವಶನ್ ಏನು ಕೇಳ್ತಾನಂದರೆ, ಈ ಹೊಯ್ಸಳ ಸ್ಥಾಪಕ ಯಾರು, ಅವರ ಲಾಂಛನ ಯಾವುದಾಗಿತ್ತು ಅಂದರೆ, ಹೊಯ್ಸಳ ಸ್ಥಾಪಕ ಅಂದರೆ ಸಳ, ಅವರ ಲಾಂಛನ ಅಂದರೆ ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯ ಅಂತ ಹೇಳಿದರೆ ನಿಮಗೆ 2 marks ಬರೋ ಚಾನ್ಸ್ ಇರುತ್ತೆ. ತದನಂತರ ಇವರ ಸ್ಥಾಪಕನಾದ ಮೇಲೆ ಮುಂದೆ ಈ ಸ್ಥಳಾನಂತರ ಅಧಿಕಾರಿಗಳಾಗಿ ವಿನಯನಿತ್ಯ, ಒಂದನೇ ಬಲ್ಲಾಳ, ವಿಷ್ಣುವರ್ಧನ ಎಂಬಂಥವರು 3 ಜನ ಅಧಿಕಾರಕ್ಕೆ ಬಂದರು ಅಂತೇಳಿ ಹೇಳಬೇಕಾಗತ್ತೆ. ಅಷ್ಟೇ ಅಲ್ಲದೆ ಮುಂದೆ 6ನೇ ವಿಕ್ರಮಾದಿತ್ಯನ ಪ್ರಮುಖ ಸಾಮಂತರಲ್ಲಿ ಒಬ್ಬನಾಗಿದ್ದ. 6ನೇ ವಿಕ್ರಮಾದಿತ್ಯನ ವಿರುದ್ಧವೇ ಈತ ದಂಗೆ ಎದ್ದು ಸ್ವತಂತ್ರ ಆಗಲು ಪ್ರಯತ್ನವನ್ನು ಪಟ್ಟ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ. 6ನೇ ವಿಕ್ರಮಾದಿತ್ಯ ಯಾರಿಗೆ? 6ನೇ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯ, 6ನೇ ವಿಕ್ರಮಾದಿತ್ಯ ಅಂದರೆ ನಿನ್ನೆ ನಾವು ಏನು ಮಾಡ್ತೀವಿ, ಯಾವಾಗ ಏನು ಮಾಡಿದ್ವಿ ನಾವು, ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ 6ನೇ ವಿಕ್ರಮಾದಿತ್ಯನ ಸಾಮಂತನಾಗಿರುವಂಥ ವ್ಯಕ್ತಿ ಯಾರಿಗೆ? ಸಳನಾಗಿದ್ದ. ಸಳ ಏನು ಮಾಡ್ತಾನಪ್ಪ ಅಂದರೆ 6ನೇ ವಿಕ್ರಮಾದಿತ್ಯನ ವಿರುದ್ಧವಾಗಿ ದಂಗೆ ಎದ್ದು ಆತನನ್ನು ಸೋಲಿಸಿ ತದನಂತರ ಆತನ ಸಾಮ್ರಾಜ್ಯವನ್ನು ತನ್ನ ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಂಡ ಅಂತೇಳಿ ಹೇಳಬೇಕಾಗುತ್ತೆ. ಇದಾದ ಮೇಲೆ ಸಳ ಇಲ್ಲಿ ಮುಂದೆ ತನ್ನ ಬಲಿಷ್ಠವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಈ ಒಂದು ದ್ವಾರ ಸಮುದ್ರದ ಸ್ಥಾಪಕ ಅಂತೇಳಿ ತಿಳಿ ಕರೆಯಲ್ಪಟ್ಟಿವೆ ಅಂತಕ್ಕಂಥದ್ದು, ಸ್ವತಂತ್ರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ತದನಂತರ ಮುಂದೆ ವಿಷ್ಣುವರ್ಧನ ಅಂತಕ್ಕಂಥವನು ಉತ್ತರಾಧಿಕಾರಿಯಾಗಿ ಬರುತ್ತಾನೆ. ವಿನಾಯಿತಿ ಬರ್ಬೋದಾಗಿತ್ತು, ಯಾಕಂದರೆ ಈತನಿಗೆ ಆಡಳಿತ ಮಾಡಲಿಕ್ಕೆ ಏನಾಗಲಿಲ್ಲ, ಆಸಕ್ತಿ ಇರಲಿಲ್ಲ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈತನಿಗೂ ಸಹಿತ ಅಧಿಕಾರದ ಆಸಕ್ತಿ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ವಿಷ್ಣುವರ್ಧನ ಅನ್ನೋದನ್ನು ಅಧಿಕಾರಕ್ಕೆ ಬರ್ತಾನೆ. ಯಾರೇ? ವಿಷ್ಣುವರ್ಧನ. ವಿಷ್ಣುವರ್ಧನ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ಯಾರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ, ವಿಷ್ಣುವರ್ಧನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ನಿಮಗೆ ಕೇಳ್ತಾ ಇದ್ದಾನೆ ದ್ವಾರ ಸಮುದ್ರದ ಪ್ರಸಿದ್ಧ ದೊರೆ ಯಾರು ಅಂದರೆ ವಿಷ್ಣುವರ್ಧನ ಅಂತೇಳಿ ಹೇಳ್ತೀವಿ. ಬಿಟ್ಟಿ ದೇವ
ಅಂತೇಳಿ ಇನ್ನೊಂದು ತಿಳಿದು ಬರ್ತದೆ. ಬಿಟ್ಟಿಗೇವ ಅನ್ನುವಂಥ ಹೆಸರು ಯಾಕೆ ಬಂತು ಅಂದರೆ ಅದನ್ನ ಆ ಸಂದರ್ಭದಲ್ಲಿ ಹೇಳ್ತೀನಿ ಅಂತಕ್ಕಂಥದ್ದು. ಇಲ್ಲಿ ಈತ ಸಾಶ್ಯ 1108 ಸಾಶ್ಯ 1152 ಈತ ಆಳ್ಕೆ ಮಾಡಿದ ಅಂತೇಳಿ ಹೇಳಬೇಕಾಗುತ್ತೆ. ವಿಷ್ಣುವರ್ಧನ ಹೊಯ್ಸಳರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಆಗಿದ್ದ ಅಂತಕ್ಕಂಥದ್ದು. ಈತನು ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಅನುಭವವನ್ನು ಹೊಂದಿದ್ದ. ಅಷ್ಟೇ ಅಲ್ಲದೆ ತನ್ನ ಸಹೋದರನಾಗಿರುವಂತಹ ಬಲ್ಲಾಳನ ಜೊತೆ ಯುದ್ಧ ಮಾಡಿ ಹೆಚ್ಚಿನ ಅನುಭವವನ್ನು ಪಡೆದಿರುವಂತಹ ವ್ಯಕ್ತಿ ಅಂದರೆ ವಿಷ್ಣುವರ್ಧನ ಅಂತೇಳಿ ಹೇಳಬೇಕಾಗತ್ತ. ಅಷ್ಟೇ ಅಲ್ಲದೆ ಈತನು ನಂಜನಗೂಡಿನ ಪ್ರಾಂತಾಧಿಕಾರಿಯಾಗಿ ಆಡಳಿತದಲ್ಲಿ ಹೆಚ್ಚಿನ ಅನುಭವವನ್ನು ಪಡೆದಿದ್ದ ಅಂತಕ್ಕಂಥದ್ದು. ನಂಜನಗೂಡಿನ ಪ್ರಾಂತಾಧಿಕಾರಿಯಾಗಿ ನಂಜನಗೂಡು ಹೌದಾ, ನಂಜನಗೂಡಿನ ಪ್ರಾಂತಾಧಿಕಾರಿಯಾಗಿ ಹೆಚ್ಚಿನ ಅನುಭವವನ್ನು ಪಡೆದಿದ್ದ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈತನು ತನ್ನ ಶಕ್ತಿ ಸಾಮರ್ಥ್ಯದಿಂದ ದಕ್ಷಿಣ ಭಾರತದಲ್ಲಿ ಪ್ರಮುಖನಾದ ಅರಸನಾಗಿದ್ದ. ತನ್ನ ಶಕ್ತಿ ಸಾಮರ್ಥ್ಯದಿಂದ ದಕ್ಷಿಣ ಭಾರತದಲ್ಲಿ ಇರುವಂತಹ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡು ಆ ಸಾಮ್ರಾಜ್ಯಗಳನ್ನೇ ತನಗೆ ವಿಲೀನ ಮಾಡಿಕೊಂಡ ಅಂತಕ್ಕಂಥದ್ದು ಹೇಳಬೇಕಾಗುತ್ತ. ಅಷ್ಟೇ ಅಲ್ಲದೆ ಈತನಿಗೆ ಅನೇಕ ಬಿರುದುಗಳು ದಿಗ್ವಿಜಯಗಳು ಈತನ ಬಗ್ಗೆ ಬೆಳಕು ಚೆಲ್ಲುತ್ತವೆ ಅಂತಕ್ಕಂಥದ್ದು, ಈತನ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾವೆ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಈತನು ಸಾಶ 1114 ತಲಕಾಡು ಯುದ್ಧದಲ್ಲಿ ಚೋಳರನ್ನು ಸಂಪೂರ್ಣವಾಗಿ ಸೋಲಿಸಿ, ಈತನ ಕಡುವೈರಿ ರಾಷ್ಟ್ರ ಎಂದರೆ ಚೋಳರು. ಯಾರೇ ಚೋಳರು? ಚೋಳರು ಎಲ್ಲಿ ವಾಸವಾಗಿರ್ತಾರೆ? ತಲಕಾಡು. ಎಲ್ಲಿ ವಾಸವಾಗಿರ್ತಾರೆ ಇವರು? ತಲಕಾಡಿನಲ್ಲಿ ವಾಸವಾಗಿರ್ತಾರೆ. ಈ ಚೋಳರನ್ನು ತಲಕಾಡಿನಿಂದ ಹೇಗಾದರೂ ಮಾಡಿ ಸೋಲಿಸಬೇಕು, ಅಲ್ಲಿಂದ ಇವರು ಹೊರಗಾಕಬೇಕೆನ್ನುವಂಥದ್ದೇ ಈತನ ಮುಖ್ಯ ಉದ್ದೇಶವಾಗಿತ್ತು. ಯಾರ್ದು? ಬಿಟ್ಟಿ ದೇವನದು. ಬಿಟ್ಟಿ ದೇವ ಮೀನ್ಸ್ ವಿಷ್ಣುವರ್ಧನದು ಅಂತೇಳಿ ನಾವು ಕರಿಬೇಕಾಗುತ್ತ. ಹೇಗಾದರೂ ಮಾಡಿ ಚೋಳರನ್ನು ಕರ್ನಾಟಕದಿಂದ ಹೊರಗಾಕಬೇಕು ಅಂತೇಳಿ ಹೇಳಿದಾಗ ಚೋಳರು ತಲಕಾಡಿನಲ್ಲಿ ವಾಸವಾಗಿರ್ತಾರೆ, ಅಲ್ಲಿಂದಲೂ ಸಹಿತ ತಲಕಾಡಿನಲ್ಲಿಯೂ ಸಹಿತ ಇವರನ್ನು ಸೋಲಿಸ್ತಾನೆ. ಸೋಲಿಸಿದಾಗ ಇವರೇನು ಮಾಡ್ತಾರೆ? ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯಾರು? ಚೋಳರು. ಅದಕ್ಕೋಸ್ಕರ ತಲಕಾಡು ಗೊಂಡ ಎಂಬ ಬಿರುದು ಈತನಿಗೆ ಬಂತು. ಗಂಗಾವಾಡಿಯಲ್ಲಿರುವಂತಹ ಚೋಳರನ್ನು ಹೊರಹಾಕಿದ, ಮುಂದೆ ತಲಕಾಡಿನಿಂದ ತಲಕಾಡನ್ನು ಸಹಿತ ವಶಪಡಿಸಿಕೊಂಡ. ಹೌದಾ, ತಲಕಾಡನ್ನು ವಶಪಡಿಸಿಕೊಂಡ. ಅದಕ್ಕಾಗಲಿ ಈತನಿಗೆ ಏನಂತ ಬಿರುದು ಬರ್ತಾರೆ ಇಲ್ಲಿ? ತಲಕಾಡು ಗೊಂಡ. ನಿಮಗೆ ಹೇಳ್ತಾ ಇದ್ದಾನೆ ತಲಕಾಡು ಗೊಂಡ ಎಂಬ ಬಿರುದು ಯಾರಿಗಿದೆ? ತಲಕಾಡು ಗೊಂಡ ಎಂಬ ಬಿರುದು ಯಾರಿಗಿದೆ ಅಂದರೆ ವಿಷ್ಣುವರ್ಧನಿಗೆ. ನಿಮಗೆ ಕ್ವಶನ್ ಕೇಳ್ತಾ ಇರ್ತಾನೆ, ತಲಕಾಡು ಗೊಂಡ ಎಂಬ ಬಿರುದು ಯಾರಿಗಿದೆ ಅಂದರೆ ವಿಷ್ಣುವರ್ಧನಿಗಿದೆ. ಏಕೆ ಅಂದರೆ ಚೋಳರು ಇದನ್ನು ಕಡುವೈರಿ ವ್ಯಕ್ತಿಗಳು ಯಾರಾಗಿದ್ರೆ ಚೋಳರು ಹೇಗಾದ್ರೂ ಮಾಡಿ ಚೋಳರನ್ನು ಸೋಲಿಸಬೇಕು, ಸೋಲಿಸಬೇಕಾಗಿತ್ತಂದ್ರೆ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತೇಳಿ ಈಗ ಹೇಗಾದ್ರೂ ಮಾಡಿ ಅವ್ರು ಕರ್ನಾಟಕದಿಂದ ಹೊರಹಾಕ್ಬೇಕು ಅಂತೇಳಿ ಏನು ಮಾಡ್ತಾನೆ, ಚೋಳರ ಮೇಲೆ ಯುದ್ಧವನ್ನು ಮಾಡ್ತಾನೆ. ಈ ಚೋಳರು ತಲಕಾಡಿನಲ್ಲಿ ವಾಸವಾಗಿರ್ತಾರೆ, ಆ ತಲಕಾಡಿನಿಂದ ಅವರನ್ನು ಹೊರಗಾಕ್ತಾನೆ. ಹೊರಗಾಕಿದ ನಂತರ ಅವರು ಏನು ಹೋಗ್ತಾರೆ ಮತ್ತೆ ಗಂಗವಾಡಿ ನೋಡಿ ಹೋಗ್ತಾರೆ. ಯಾರು? ಚೋಳರು. ಅಲ್ಲಿಗೆ ಹೋದ ಸಹಿತ ಮೊಟ್ಟ ಮನೆಯಾಗಿ ತಲಕಾಡಿನಿಂದ ಹೊರಗಾಕಿದ ಮೇಲೆ ಗಂಗವಾಡಿಗೆ ಹೋಗ್ತಾರೆ, ಅದು ಬೇರೆ ಮಾಡ. ಆದರೆ ತಲಕಾಡನ್ನು ವಶಪಡಿಸಿಕೊಂಡಲ್ಲ, ವಶಪಡಿಸಿಕೊಂಡದಕ್ಕಾಗಿ ತಲಕಾಡು ಗೊಂಡ ಎಂಬಂತಹ ಬಿರುದು ಈತನಿಗೆ ಬಂತು ಅಂತೇಳಿ ಹೇಳಬೇಕಾಗತ್ತ. ತಲಕಾಡು ಗೊಂಡ ಎಂಬ ಬಿರುದು ಈತನಿಗೆ ಬಂತು ಅಂತೇಳಿ ಹೇಳಬೇಕಾಗತ್ತ. ಅಷ್ಟೇ ಅಲ್ಲದೆ ತಲಕಾಡಿನಲ್ಲಿ ಬರುವಂತಹ ಬೇಲೂರಿನಲ್ಲಿಯೂ ಸಹಿತ ಈತ ತಲಕಾಡಿನಲ್ಲಿ ಬರುವಂತಹ ಬೇಲೂರು ಚನ್ನಕೇಶವ ದೇವಾಲಯವನ್ನು ಮತ್ತು ತಲಕಾಡಿನಲ್ಲಿ ಕೀರ್ತಿವರ್ಮ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ಮಿಸಿದ. ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ, ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ. ಚನ್ನ ಕೇಶವ ದೇವಾಲಯ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ. ತಲಕಾಡು ಗುಂಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ.
ಕೀರ್ತಿ ನಾರಾಯಣ ದೇವಾಲಯ ನೋಡಿ. ತಲಕಾಡು ಚೋಳರನ್ನು ತಲಕಾಡಿನಿಂದ ಹೊರಗಾಕಿದ ಮೇಲೆ ಇದನ್ನು ಪ್ರತಿಷ್ಠೆಗಳು ಸಾಕಷ್ಟು ಬೆಳಕು ಚೆಲ್ಲುತ್ತ ಅದಕ್ಕಾಗಿ ಅಧಿಕಾರವನ್ನು ಪಡೆದ ಮೇಲೆ ಇದೇನು ಮಾಡ್ತಾನೆ, ಒಂದು ದೇವಾಲಯವನ್ನು ಎಲ್ಲಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಕೀರ್ತಿ ನಾರಾಯಣ ದೇವಾಲಯವನ್ನು ತಲಕಾಡಿನಲ್ಲಿ ನಿರ್ಮಾಣ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ, ವಿಷ್ಣುವರ್ಧನಿಗೆ ಅಥವಾ ಬಿಂಡಿ ದೇವನಿಗೆ ಸಲ್ಲುತ್ತೆ ಅಂತೇಳಿ ಹೇಳಬೇಕಾಗತ್ತ. ತದನಂತರ ಮುಂದೆ ಈತನು ವಿಜಯದ ನೆನಪಿಗಾಗಿ ಅನೇಕ ನಾಣ್ಯಗಳನ್ನು ಸಹಿತ ಹೊರಡಿಸಿದ. ವಿಜಯದ ನೆನಪಿಗಾಗಿ ಏನಾದರೂ ಇರಬೇಕು ಅನ್ನುವಂಥ ದೃಶ್ಯವನ್ನು ಇಟ್ಟುಕೊಂಡು ಈತ ಏನು ಮಾಡ್ತಾನಂದರೆ ಅನೇಕ ನಾಣ್ಯಗಳನ್ನು ಹೊರಡಿಸ್ತಾನೆ. ಆ ನಾಣ್ಯಗಳ ಮೇಲೆ ಬಿರುದುಗಳನ್ನು ಹಾಕ್ತಾನೆ. ಎಂಥ ಬಿರುದುಗಳು ಅಂದರೆ ತಲಕಾಡು ಗೊಂಡ ಎಂಬ ಬಿರುದನ್ನು ಸಹಿತ ಹಾಕಿದ. ಶ್ರೀ ತಲಕಾಡು ಗೊಂಡ ಎಂಬ ಬಿರುದನ್ನು ಹಾಕ್ತಾನೆ. ಏನಂತಂದರೆ ಶ್ರೀ ತಲಕಾಡು ಗೊಂಡ ಎಂಬ ಬಿರುದನ್ನು ನಾಣ್ಯಗಳ ಮೇಲೆ ಮುದ್ರಿಸಿದ ಅಂತಕ್ಕಂಥದ್ದು, ನಾಣ್ಯಗಳ ಮೇಲೆ ಮುದ್ರಿಸಿದ. ಇವತ್ತಿನ ನಾವು ನೋಡ್ತೀವಿ ಗಾಂಧೀಜಿ ಚಿತ್ರಗಳನ್ನು ನಮ್ಮ ನಾಣ್ಯಗಳ ಮೇಲೆ ನೋಡ್ತೀವಿ. ಅದೇ ರೀತಿಯಾಗಿ ತಲಕಾಡು ಗೊಂಡ ಎಂಬ ಬಿರುದನ್ನು ಈಗೇನು ಮಾಡಿದ ನಾಣ್ಯಗಳಲ್ಲಿ ಮುದ್ರಿಸಿದ ಅಂತಕ್ಕಂಥದ್ದು ಹೇಳಬೇಕಾಗುತ್ತ. ಅದಕ್ಕಾಗಿ ನಾಣ್ಯಗಳ ಮೇಲೆ ತಲಕಾಡು ಗೊಂಡ ಎಂಬ ಬಿರುದು ಯಾರು ಹೊರಡಿಸಿದ್ರು ಅಂತ ಕೇಳಿದ್ರೆ ವಿಷ್ಣುವರ್ಧನ ಅಂತೇಳಿ ಹೇಳಬೇಕಾಗುತ್ತೆ. ತಲಕಾಡು ಶ್ರೀ ತಲಕಾಡು ಗೊಂಡ ಎಂಬ ಬಿರುದು ಅಷ್ಟೇ ಕೊಡ್ತಾ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೊಟ್ಟಾಗ ವಿಷ್ಣುವರ್ಧನ ಅಂತೇಳಿ ನಿಮ್ಗೆ ಗುರುತಾಗಬೇಕಾಗುತ್ತೆ. ತದನಂತರ ಈತನಿಗೆ ಅನೇಕ ಬಿರುದುಗಳು ಸಹಿತ ಬಂದವು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಂತರ ಅವನು ಕೊಂಗು ನಂಗಲ್ಲಿ ನೋಳಂಬವಾಡಿ ಹಾನುಗಲ್ಲುಗಳನ್ನು ಜಯಿಸಿದನು. ಚೋಳರನ್ನು ಹೊರಗಾಕಿಬಿಟ್ಟ, ಹೊರಗಾಕಿ ತಲಕಾಡನ್ನು ಗೆದ್ದುಬಿಟ್ಟ, ಗೆದ್ದಮೇಲೆ ನಾಣ್ಯಗಳನ್ನು ಹೊರಡಿಸಿಬಿಟ್ಟ. ಆ ನಾಣ್ಯಗಳ ಮೇಲೆ ಶ್ರೀ ತಲಕಾಡು ಗೊಂಡ ಎಂಬ ಬಿರುದನ್ನು ಹೊರಡಿಸಿದ ಮೇಲೆ ಅನೇಕ ಪ್ರದೇಶಗಳನ್ನು ವಶಪಡಿಸ್ಕೋಬೇಕಂತೇಳಿ ಮತ್ತೆ ಎಮ್ಮನವಾದ ಆಶೆ ಹುಟ್ಟುತ್ತೆ. ಕೊಂಗು ನಂಗು ನಂಗಲ್ಲಿ ನೋಳಂಬವಾಡಿ, ಕೊಂಗು ನಂಗಲ್ಲಿ ನೋಳಂಬವಾಡಿ ಆನಗಲ್ಲು ಪ್ರದೇಶಗಳನ್ನು ಈತೇನು ಮಾಡ್ತಾನೆ ಜಯಿಸಿದ ಅಂತಕ್ಕಂಥದ್ದು ಹೇಳಬೇಕಾಗುತ್ತ. ತದನಂತರ ಈ ಚೋಳರು ಕೋಲಾರಕ್ಕೆ ಓಡಿ ಹೋಗಿರ್ತಾರೆ. ಆ ಸುದ್ದಿ ಮತ್ತೆ ಕೇಳ್ತಾನೆ ಇವನು, ಚೋಳರು ಎಲ್ಲಾರಿದ್ದಾರೆ ಕರ್ನಾಟಕದಲ್ಲಿ ಅಂತ ಕೇಳಿದಾಗ ಚೋಳರು ಎಲ್ಲಿರ್ತಾರಪ್ಪ ಅಂದರೆ ಕೋಲಾರದಲ್ಲಿರುತ್ತಾರೆ. ಎಲ್ಲಿದ್ದರೆ ಕೋಲಾರ, ಕೋಲಾರದಲ್ಲಿ ಓಡಿ ಎಸ್ಕೇಪ್ ಆಗಿ ಓಡಿರ್ತಾರೆ. ಅಲ್ಲಿಯೂ ಸಹಿತ ಚೋಳರನ್ನು ಹೊರಗಾಕ್ತಾನೆ. ಹೊರಗಾಕಿದ ಮೇಲೆ ಅವರು ಮತ್ತೆ ಅಲೆಮಾರಿಗಳಾಗಿ ಹೋರಾಟ ಮಾಡಿದ್ರು ಅಂತೇಳಿ ಹೇಳಬೇಕಾಗತ್ತ. ಹಾಗಾದರೆ ಚೋಳರನ್ನು ಎರಡು ಸಲ ಸೋಲಿಸಿದಂಥ ವ್ಯಕ್ತಿ ವಿಷ್ಣುವರ್ಧನ ಅಂದರೆ ಆ ಸೋಲಿಸಿದ ಮಾಹಿತಿಯನ್ನು ತಿಳಿಸುವಂತಹ ಶಾಸನ ಯಾವುದಪ್ಪ ಅಂದರೆ ಮಳುವಳ್ಳಿ ಶಾಸನ ತಿಳಿಸುತ್ತದೆ. ಯಾವುದ್ರೆ ಮಳುವಳ್ಳಿ ಶಾಸನ ಅಂತಕ್ಕಂಥದ್ದು ತಿಳಿಸುತ್ತದೆ. ಮಳುವಳ್ಳಿ ಶಾಸನ ತಿಳಿಸುತ್ತದೆ. ನಿಮಗೆ ಮಳುವಳ್ಳಿ ಶಾಸನ ಯಾರ ಬಗ್ಗೆ ಮಾಹಿತಿ ಕೊಡುತ್ತದೆ ಅಂದರೆ ಚೋಳರನ್ನು ತಲಕಾಡಿನಿಂದ ಕೋಲಾರದಿಂದ ಸೋಲಿಸಿದ ಮಾಹಿತಿಯನ್ನು ತಿಳಿಸುವಂಥ ಶಾಸನ ಯಾವುದಂದರೆ ಮಳುವಳ್ಳಿ ಶಾಸನ ತಿಳಿಸುತ್ತಾ ಇದೆ ಅಂತೇಳಿ ನೀವು ಬರಬೇಕಾಗುತ್ತ. ಅಷ್ಟೇ ಅಲ್ಲದೆ ಮತ್ತೆ ನಂತರ ಚೋಳರನ್ನು ಕಂಚಿಯವರೆಗೆ ಕಟ್ಟಿಸಿಕೊಂಡು ಹೋಗ್ತಾನೆ. ಅಲ್ಲಿಗೆ ಬಿಡಲಿಲ್ಲ, ಕೋಲಾರದಿಂದ ಅವ್ರನ್ನ ಅಲ್ಲಿಗೆ ಬಿಡಲಿಲ್ಲ. ಯಾಕಂದರೆ ಶೇಡಿಗೆ ಶೇಡು ಮುಯಿಗೆ ಮುಯಿಗೆ ಅಂತೇಳಿ ಫಸ್ಟೇನಲ್ಲಿ ಓದಿರ್ತೀರಿ ಅಮುರಾಬಿಯ ಒಂದು ಇದರಲ್ಲಿ. ಹಾಗೆ ಶೇಡಿಗೆ ಶೇಡನ್ನು ತೀರಿಸ್ಕೋಬೇಕು ಅಂತೇಳಿ ಇತ್ತೇನು ಮಾಡ್ತಾನಂದರೆ ಅವರನ್ನು ಹಾಗೆ ಬಿಡಲಿಲ್ಲ. ಮತ್ತೆ ಇವರು ಎಲ್ಲಿಗೆ ಓಡಿ ಹೋಗ್ತಾರೆ ಅಂದರೆ ಕಂಚಿಗೆ ಓಡಿ ಹೋಗ್ತಾರೆ. ಕಂಚಿಯಲ್ಲಿ ಆಶ್ರಯವನ್ನು ಪಡೆದಿರ್ತಾರೆ. ಅಲ್ಲಿಗೆ ಬೆನ್ನ ತಿಂದು ಹೋಗ್ತಾನೆ. ಎಲ್ಲಿಗೆ? ಕಂಚಿಗೆ ಓಡಿ ಹೋಗ್ತಾನೆ. ಎಲ್ಲಿಗೆ? ಕಂಚಿ. ಕಂಚಿ ಪ್ರದೇಶಕ್ಕೂ ಸಹಿತ ಓಡಿ ಹೋಗ್ತಾರೆ ಪಾಪ. ಓಡಿ ಹೋದ್ಮೇಲೆ ಅವರನ್ನು ಅಲ್ಲಿಯೂ ಸಹಿತ ಸೋಲಿಸ್ತಾನೆ. ಸೋಲಿಸಿ ಮುಂದೆ ಈತನು ಕಂಚಿಗೊಂಡ ಎಂಬ ಬಿದ್ದು ಪಡೆದ ಅಂತೇಳಿ ಹೇಳಬೇಕಾಗುತ್ತ. ಯಾವುದಂದ್ರೆ ಕಂಚಿಗೊಂಡ ಎಂಬ ಬಿದ್ದು ಈತನಿಗೆ ಬಂತು. ನೋಡಿ, ತಲಕಾಡುಗೊಂಡ, ಕಂಚಿಗೊಂಡ, ಹೀಗೆ ಎರಡು ಬಿರುದುಗಳನ್ನು ಈತ ಪಡೆದ. ಮತ್ತೆ ಮಧುರೈ ಮೇಲೆ ದಾಳಿ ಮಾಡಿ ಪಾಂಡ್ಯರನ್ನು ಸೋಲಿಸ್ತಾನೆ. ಅಂದರೆ ಚೋಳರು ಸೋತು ಸರಿಗೋದು, ಸೋತು ಸರಿಗೋದ ಮೇಲೆ ಮತ್ತೆ ಕಂಚಿಯನ್ನು ಸೋಲಿಸಿದ. ಕಂಚಿಯನ್ನು ಸಹಿತ ವಶಪಡಿಸಿಕೊಂಡ. ಒಂದು ಕಡೆ ಕೋಲಾರ, ಇನ್ನೊಂದು ಕಡೆ ಕಂಚಿ, ಇನ್ನೊಂದು ಕಡೆ ತಲಕಾಡು, ಈ ಎಲ್ಲ ಪ್ರದೇಶಗಳನ್ನು ಈತ ಗೆದ್ದುಕೊಂಡ ಮೇಲೆ
ಈತನು ಮತ್ತೆ ಯಮುನವಾಗಿರುವಂತಹ ಆಶೆ ಹುಟ್ಟುತ್ತೆ. ಆಶೆ ಹುಟ್ಟಿದ ಮೇಲೆ ಮುಂದೆ ಪಾಂಡ್ಯರನ್ನು ಸಹಿತ ತೋರಿಸ್ತಾನೆ, ಪಾಂಡ್ಯರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು ಗೆದ್ಕೊಂತಾನೆ. ತದನಂತರ ರಾಮೇಶ್ವರವರೆಗೂ ಮತ್ತೆ ಮುಂದುವರಿಸ್ತಾನೆ ತನ್ನ ಯುದ್ಧವನ್ನು. ಮುಂದುವರಿಸಿದ ಮೇಲೆ ಮುಂದೆ ವಿಷ್ಣುವರ್ಧನ ದಂಡಯಾತ್ರೆ ಯಶಸ್ವಿಯನ್ನು ತಂದುಕೊಡುತ್ತೆ. ಇದಕ್ಕೆಲ್ಲ ಪ್ರಮುಖ ವ್ಯಕ್ತಿ ಅಂದರೆ ಗಂಗರಾಜ ಅಂತಕ್ಕಂಥವನು ಪ್ರಮುಖ ದಂಡನಾಯಕನಾಗಿದ್ದ ಅಂತೇಳಿ ಹೇಳಬೇಕಾಗುತ್ತೆ. ಯಾರೇ ಗಂಗರಾಜ, ಗಂಗರಾಜ ಎನ್ನುವಂಥವನು ಇಲ್ಲಿ ಪ್ರಮುಖ ವ್ಯಕ್ತಿಯಾದ ಅಂತೇಳಿ ಹೇಳಬೇಕಾಗುತ್ತೆ. ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತಾನೆ, ವಿಷ್ಣುವರ್ಧನ ದಂಡನಾಯಕ ಯಾರು ಅಂದರೆ ಗಂಗರಾಜ. ಇಷ್ಟೆಲ್ಲ ಜಯವನ್ನು ಪಡಲಿಕ್ಕೆ ಮುಖ್ಯ ಪ್ರೇರಕ ಶಕ್ತಿ ಅಂದರೆ ಗಂಗರಾಜ ಅಂತಕ್ಕಂಥವನು. ಅಲ್ಲಿ ಏನಾಗ್ತಾನೆ ಅಂದರೆ ರಾಜ್ಯಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಅನೇಕ ಶತ್ರುಗಳನ್ನು ಸೋಲಿಸುವಂತಹ ಒಂದು ಮನೋಭಾವ, ಚಾಣಕ್ಯತೆಯನ್ನು ಒಳಗೊಂಡಿರುವಂತಹ ಮನೋಭಾವ ಯಾರಿಗೆ ಗಂಗರಾಜನಿಗಿತ್ತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಈ ರೀತಿಯಾಗಿ ಅನೇಕ ಪ್ರದೇಶಗಳನ್ನು ಸೋಲಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಂಡ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ವಿಷ್ಣುವರ್ಧನ ಚೋಳರನ್ನು ಕರ್ನಾಟಕದಿಂದ ಹೊರ ಹಾಕಿದ ಖ್ಯಾತಿ ಈತನದಾಗಿತ್ತು. ವಿಷ್ಣುವರ್ಧನ ಚೋಳರನ್ನು ಕರ್ನಾಟಕದಿಂದ ಹೊರಹಾಕಿದಂಥ ಕೀರ್ತಿ ವಿಷ್ಣುವರ್ಧನ ಖ್ಯಾತಿ ಗಳಿಸಿತ್ತು. ನಂತರ ಕೊಂಗ್ವಾಳರು ನಿಡುಗಲ್ಲಿನ ಚೋಳರನ್ನು ಸಹಿತ ಸೋಲಿಸಿದ, ಕೊಂಗ್ವಾಳರು ಮತ್ತು ನಿಡುಗಲ್ಲಿನ ಚೋಳರನ್ನು ಸಹಿತ ಸೋಲಿಸ್ತಾನೆ. ಮುಂದೆ ಆ ಸಂಘರ್ಷ ಮುಂದುವರಿಸಬಾರದು ಅಂತಕ್ಕಂಥ ದೃಷ್ಟಿಯಿಂದ ಮತ್ತೆ ಏನೋಗ್ತಾನಂದರೆ ಅವ್ರ ಜೊತೆ ವೈವಾಹಿಕ ಸಂಬಂಧವನ್ನು ಏರ್ಪಡುತ್ತಾನೆ. ಏರ್ಪಟ್ಟ ಮೇಲೆ ಕೊಂಗ್ವಾಳದ ಅರಸ ತನ್ನ ಮಗಳನ್ನು ವಿಷ್ಣುವರ್ಧನಿಗೆ, ಚಂದನ ದೇವಿಯನ್ನು ವಿಷ್ಣುವರ್ಧನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಚಂದನ ದೇವಿ ಯಾರೇ, ಚಂದನ ದೇವಿ ಚಂದನದೇವಿಯನ್ನು ಕೊಂಗ್ವಾಳದ ಅರಸನಾಗಿರುವಂತಹ ಅರಸನು ಏನು ಮಾಡ್ತಾನಂದರೆ ಯುದ್ಧವನ್ನು ಮಾಡದೆ ತನ್ನ ಮಗಳಾಗಿರುವಂತಹ ಚಂದನದೇವಿಯನ್ನು ವಿಷ್ಣುವರ್ಧನಿಗೆ ಕೊಟ್ಟು ಮದುವೆ ಮಾಡಿದ. ಹಾಗಾದರೆ ಕೊಂಗ್ವಾಳರ ಅರಸರು ಮತ್ತು ಈ ಒಬ್ಬ ದ್ವಾರ ಸಮುದ್ರದ ವಯಸ್ಸಳಿಯರು ಇಬ್ಬರಿಗೂ ಏನಾಗುತ್ತಂದರೆ ಬೀಗರಾಗ್ತಾರೆ. ಅಲ್ಲಿ ವೈವಾಹಿಕ ಸಂಬಂಧ ಏರ್ಪಟ್ಟಿತ್ತು ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅದೇ ರೀತಿಯಾಗಿ ಮತ್ತೆ ಮುಂದೆ ಹಾಳುವದ ಅಳಪರನ್ನು ಸಹಿತ ಸೋಲಿಸ್ತಾನೆ, ಆಳ್ವದ ಹಳಪರನ್ನು ಸೋಲಿಸ್ತಾನೆ. ಮತ್ತೆ ವಿಷ್ಣುವರ್ಧನ ಕಲ್ಯಾಣ ಚಾಲುಕ್ಯರ ಪ್ರಭುತ್ವವನ್ನು ಕಿತ್ತಿ ಒಗೆದು ಮತ್ತೆ 1118 ಕನ್ಯೆಗಾಲ ಯುದ್ಧದಲ್ಲಿ 6ನೇ ವಿಕ್ರಮಾದಿತ್ಯ ಸೋಲಿಸಿದನು ಅಂತಕ್ಕಂಥದ್ದು. 6ನೇ ವಿಕ್ರಮಾದಿತ್ಯ ಸೋಲಿಸಿದನು. 6ನೇ ವಿಕ್ರಮಾದಿತ್ಯನ ಮರಣದವರಿಗೆ ಚಾಲುಕ್ಯರ ಒಂದು ಸಾಮರ್ಥ್ಯ ಮುಂದುವರಿಯಿತು ಅಂತಕ್ಕಂಥದ್ದು. ತದನಂತರ ಮತ್ತೆ ಮುಂದುವರೆದು ಸೋಮೇಶ್ವರ ಮರಣದ ನಂತರ ವಿಷ್ಣುವರ್ಧನನ ಅಧೀನಕ್ಕೆ ಬಂತು. ಹೀಗೆ ಒಟ್ಟಾರೆಯಾಗಿ ವಿಷ್ಣುವರ್ಧನ ಉತ್ತರದಲ್ಲಿ ಬರುವಂಥ ತುಂಗಾಭದ್ರಾ ನದಿಯವರಿಗೆ ಈತ ತನ್ನ ಸಾಮ್ರಾಜ್ಯವನ್ನು ಮೆರೆದಿದ್ದ ಅಂತಕ್ಕಂಥದ್ದು, ಜಯಿಸಿದ್ದ ಅಂತಕ್ಕಂಥದ್ದು. ಮತ್ತು 1140 ಆನಗಲ್ಲು, ಉತ್ತಂಗಿ, ಬಂಕಾಪುರ ಮತ್ತು ಬನವಾಸಿಯನ್ನು ಸಹಿತ ಈತ ವಶಪಡಿಸಿಕೊಂಡ. ಅಷ್ಟೇ ಅಲ್ಲದೆ 1142 ಲಕ್ಕುಂಡಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಲಕ್ಕುಂಡಿಯನ್ನು ಸಹಿತ ಜಯಿಸಿದ ಅಂತಕ್ಕಂಥ ಕೀರ್ತಿ ಈತನಿಗೆ ಬರುತ್ತದೆ. ಒಟ್ಟಾರೆಯಾಗಿ ಸಾಶ 1152 ಈತ ಮರಣಾಗ್ತಾನೆ. ಈತ 1152 ಮರಣಾಗ್ತಿದ. 1152 ಯಾರು ಬೇಕಾಗ್ತಾರೆ, ವಿಷ್ಣುವರ್ಧನ ಮರಣಾಗ್ತಿದ. ಹೌದಾ, 1152 ವಿಷ್ಣುವರ್ಧನ ಮರಣಾಗ್ತಾನೆ. ಈತನಿಗೆ ಅನೇಕ ಬಿರುದುಗಳು ಸಹಿತ ಕೊಡ್ತಾರೆ. ಏನಪ್ಪ ಅಂದರೆ ಮಹಾಮಂಡಲೇಶ್ವರ, ಚಾಲುಕ್ಯಮಣಿ ಮಾಂಡಲಿಕ, ಮಾಂಡಲಿಕ ಚೂಡಾಮಣಿ ಮತ್ತು ಮಲೆ ಪೆರೋಳ್ ಗಂಡ ಎನ್ನುವಂಥ ಬಿರುದು ಈತನಿಗೆ ಬಂದಿತ್ತು ಅಂತಕ್ಕಂಥದ್ದು ಹೇಳ್ತೀವಿ. ಇಷ್ಟು ಈತನಿಗಿರುವಂಥ ಬಿರುದುಗಳು. ಹಾಗಾದರೆ ವಿದ್ಯಾರ್ಥಿಗಳು ವಿಷ್ಣುವರ್ಧನ ಸಾಧನೆಗಳ ಬಗ್ಗೆ ಬರೀ ಅಂತ ಹೇಳಿದರೆ ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ. ಹೌದಾ, ಒಟ್ಟಾರೆಯಾಗಿ ಕಡುವೈಗಳು ಅಂದರೆ ಚೋಳರು ತಲಕಾಡಿನಿಂದ ಹೊರಗಾಗಿ ತಲಕಾಡನ್ನು ಗೆದ್ಕೊಂತಾನೆ. ತದನಂತರ ಇವರು ಎಲ್ಲಿಗೂ ಹೋಗ್ತಾರೆ, ಕೋಲಾರಗಳು ಹೋಗ್ತಾರೆ. ಕೋಲಾರಗಳಿಗೂ ಸಹಿತ ಕೋಲಾರದಿಂದ ಹೊರಗಾಗ್ತಾನೆ. ಇವರಿಗೆ ಕಂಚಿಗೆ ಹೋಗ್ತಾರೆ, ಕಂಚಿಯಿಂದ ಹೊರಗಾಗ್ತಾನೆ. ಅವಾಗ ಕಂಚಿಗೊಳ್ತಾರೆ ಬಿರುದು ಬಂದು ತಲಕಾಡಿನಿಂದ ಎಂಬ ಬಿರುದು ಪಡೆದಿದ್ದ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. ತದನಂತರ ಈತನು ಅನೇಕ ಪಾಂಡ್ಯರನ್ನು ಚೋಳರನ್ನು ಸೋಲಿಸಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಅನೇಕ ಯುದ್ಧಗಳನ್ನು ಮಾಡಿದ ಅಂತಕ್ಕಂಥದ್ದು ಈತನ ಪ್ರಮುಖ ರಾಜ್ಯ ಯಾವುದಂದರೆ ಗಂಗರಾಜ ಅಂತಕ್ಕಂಥದ್ದು.
ಅವನು ಪ್ರಮುಖ ರಾಜನಾಗಿದ್ದಂತಕ್ಕಂಥದ್ದು ಹೇಳಬೇಕಾಗುತ್ತೆ. ಅವನಿಗೆ ಕೊಂಗೊಳದ ರಾಜನ ಮಗಳಾಗಿರುವಂತಹ ಚಂದ್ರದೇವಿಯನ್ನು ಮದುವೆಯಾಗುವ ಮುಖಾಂತರವಾಗಿ ಇಬ್ಬರು ಅನ್ಯನ್ಯವಾಗಿರುವಂತಹ ಒಂದು ವ್ಯವಸ್ಥೆ ಆಗುತ್ತೆ. ಮುಂದೆ ಅನೇಕರನ್ನು ಸೋಲಿಸುವ ಮುಖಾಂತರವಾಗಿ ಈತನ ಸಾಧನೆ ಅಂತಕ್ಕಂಥದ್ದು ಸ್ಥಾಯಿ ಅಂತಕ್ಕಂಥದ್ದು ಹೇಳಬೇಕಾಗುತ್ತೆ. 1152ರಲ್ಲಿ ಈತ ಮರಣಪಿದ್ದ ಅಂತಕ್ಕಂಥದ್ದು ಈತನಿಗೆ ಅನೇಕ ಬಿಂದುಗಳು ಸಹಿತ ಬಂದಿದ್ವು ಅಂತೇಳಿ ಹೇಳಬೇಕಾಗುತ್ತೆ. ಅಷ್ಟು ಹೇಳುತ್ತಾ ನೆಕ್ಸ್ಟ್ ಇದರಲ್ಲಿ ಈ ಹೊಯ್ಸಳರ ಸಾಂಸ್ಕೃತಿಕ ಕೊಡುಗೆಗಳಂತಿದೆ, ಅದನ್ನು ನೆಕ್ಸ್ಟ್ ಇದರಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.